ಹಲೋ ಫ್ರೆಂಡ್ಸ್ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಲಸಿನ ಹಣ್ಣು ಅಂತ ಹೇಳಿದರೆ ಎಲ್ಲರಿಗೆ ಸಹ ತುಂಬಾ ಇಷ್ಟ ಸಿಹಿಯಾಗಿ ಪರಿಮಳಯುಕ್ತವಾಗಿರುವ ಹಲಸಿನ ಹಣ್ಣನ್ನು ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಅಲ್ವಾ ಆದರೆ ಹೆಚ್ಚಿನವರಿಗೆ ಇದರ ಹೆಲ್ತ್ ಬೆನಿಫಿಟ್ಸ್ ಗೊತ್ತಿರುವುದಿಲ್ಲ ಇದು ಅನೇಕ ಪೋಷಕಾಂಶಗಳಿಂದ ಕೂಡಿದೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಕಬ್ಬಿಣಾಂಶ ಪೊಟ್ಯಾಷಿಯಂ ಮೆಗ್ನೀಷಿಯಂ ಜಿಂಕ್ ಮುಂತಾದವುಗಳು ಹೇರಳವಾಗಿದೆ ಇದು ಸಿಹಿಯಾಗಿ ಇದ್ರೂ ಕೂಡ ಡಯಾಬಿಟಿಸ್ ಇದ್ದವರು ತಿನ್ಬಹುದಾಗಿದೆ ಯಾಕೆಂದರೆ ಹಲಸಿನ ಹಣ್ಣು ಜೀರ್ಣವಾಗುವುದು ನಿಧಾನ ಹೀಗಾಗಿ ಇದನ್ನು ತಿಂದಾಗ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಒಮ್ಮೆಲೆ ಜಾಸ್ತಿ ಆಗದಂತೆ ಇದು ತಡೀತದೆ ಸಂಶೋಧನೆಗಳ ಪ್ರಕಾರ ಹಲಸಿನ ಕಾಯಿಯನ್ನು ನಿತ್ಯ ಸೇವಿಸುವುದರಿಂದ ಡಯಾಬಿಟಿಸ್ ಅನ್ನು ಕಡಿಮೆ ಮಾಡಬಹುದಾಗಿದೆ ಇದು ಸಂಶೋಧನೆಯಿಂದ ತಿಳಿದು ಬಂದಿದೆ ಹಲಸಿನ ಹಣ್ಣು ಎರಡು ಬಗೆಯ ನಾರುಗಳಿಂದ ಸಮೃದ್ಧವಾಗಿದೆ ಒಂದು ಕರಗಬಲ್ಲ ನಾರು ಇದು ದೇಹಕ್ಕೆ ಶಕ್ತಿಯನ್ನು ಕೊಡ್ತದೆ ಮತ್ತೊಂದು ಕರಗದ ನಾರು ಇದು ನಮ್ಮ ಮಲವಿಸರ್ಜನೆಯನ್ನು ಸರಿಯಾಗಿ ಆಗುವಂತೆ ಸಹಾಯ ಮಾಡ್ತದೆ ಹೀಗೆ ಇದು ಮಲಬದ್ಧತೆಯನ್ನು ತಡೀತದೆ ಜೊತೆಗೆ ಮಲಬದ್ಧತೆ ನಿವಾರಣೆ ಆಗುವುದರಿಂದ ಮೂಲಬಾಧಿ ಇರುವವರಿಗೂ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿರುವ ವಿಟಮಿನ್ ಸಿಯು ನಮ್ಮ ಚರ್ಮದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಇದು ಚರ್ಮದ ಕಾಂತಿಯನ್ನು ಹೆಚ್ಚಿಸಿ ಸುಕ್ಕುಗಳಾಗದಂತೆ ತಡೆಯುತ್ತದೆ ಹಾಗೂ ನಮ್ಮ ಚರ್ಮವು ತಾರುಣ್ಯದಿಂದ ಇರಲು ಹೆಲ್ಪ್ ಮಾಡ್ತದೆ ಹಲಸಿನ ಹಣ್ಣಿನಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ವೈರಸ್ ಮತ್ತು ಬ್ಯಾಕ್ಟೀರಿಯಾದಿಂದಾಗುವ ಸೋಂಕುಗಳಿಂದ ನಮಗೆ ರಕ್ಷಣೆ ನೀಡುತ್ತದೆ ಇದರಲ್ಲಿರುವ ವಿಟಮಿನ್ ಎ ಯು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಉಪಯೋಗಕಾರಿಯಾಗಿದೆ ಇದು ಕಣ್ಣಿನ ದೃಷ್ಟಿಯನ್ನು ಸುಧಾರಿಸ್ತದೆ ಈರುಳು ಕುರುಡುತನ ಇದ್ರೆ ಅದನ್ನು ನಿವಾರಿಸ್ತದೆ ಅಂದ್ರೆ ರಾತ್ರಿ ಕಣ್ಣು ಕಾಣದೆ ಇರ್ತದೆ ಅಲ್ಲ ಅದಕ್ಕೆ ಅದನ್ನು ಕೂಡ ನಿವಾರಿಸ್ತದೆ ಮತ್ತು ಕಣ್ಣಿಗೆ ಹೊರೆ ಬರುವ ಅಪಾಯವನ್ನು ಕಡಿಮೆಗೊಳಿಸ್ತದೆ ಕಾಲ್ಶಿಯಂ ಸಮೃದ್ಧವಾಗಿರುವ ಹಲಸಿನ ಹಣ್ಣು ನಮ್ಮ ಮೂಳೆಗಳ ಆರೋಗ್ಯವನ್ನು ಕೂಡ ಹೆಚ್ಚಿಸ್ತದೆ ಇದರಲ್ಲಿರುವ ವಿಟಮಿನ್ ಸಿ ಮತ್ತು ಮೆಗ್ನೇಷಿಯಂ ಅನ್ನು ಹೀರಿಕೊಳ್ಳಲಿಕ್ಕೆ ಸಹಾಯಕಾರಿಯಾಗಿದೆ ಕೆಲವರಿಗೆ ರಕ್ತಹೀನತೆಯ ಸಮಸ್ಯೆ ಇರ್ತದೆ ಹೆಚ್ಚಾಗಿದ್ದು ಮಹಿಳೆಯರಲ್ಲಿ ಜಾಸ್ತಿ ಇರ್ತದೆ ಅಂದರೆ ಪುರುಷರಿಗೆ ಕಂಪೇರ್ ಮಾಡಿದರೆ ಮಹಿಳೆಯರಿಗೆ ರಕ್ತಹೀನತೆಯ ಸಮಸ್ಯೆ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಹೀಗೆ ರಕ್ತಹೀನತೆ ಇರುವವರಿಗೆ ಸುಸ್ತು ಮತ್ತು ತಲೆ ತಿರುಗುವುದು ಇಂತಹ ಲಕ್ಷಣಗಳು ಇರ್ತದೆ ಅಂಥವರು ಹಲಸಿನ ಹಣ್ಣನ್ನು ಸೇವಿಸಬೇಕು ಇದರಲ್ಲಿರುವ ಕಬ್ಬಿಣದ ಅಂಶವು ನಮ್ಮ ದೇಹದಲ್ಲಿ ರಕ್ತಹೀನತೆ ಆಗದಂತೆ ತಡೀತದೆ ಜೊತೆಗೆ ನಮ್ಮ ರಕ್ತದ ಗುಣಮಟ್ಟವನ್ನು ಅಂದರೆ ಕ್ವಾಲಿಟಿಯನ್ನು ಹೆಚ್ಚಿಸ್ತದೆ ಅಸ್ತಮ ಇರುವವರು ಹಲಸಿನ ಹಣ್ಣು ತಿಂದರೆ ಅಸ್ತಮದ ಲಕ್ಷಣವನ್ನು ನಿಯಂತ್ರಿಸಬಹುದಾಗಿದೆ ಅಂದರೆ ಅಸ್ತಮ ಪೂರ್ತಿಯಾಗಿ ಗುಣ ಆಗುವುದಂತಲ್ಲ ಆದರೆ ಇದು ಅಸ್ತಮದ ತೀವ್ರತೆಯನ್ನು ಕಡಿಮೆಗೊಳಿಸುತ್ತದೆ ಇದು ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸಹ ತುಂಬಾ ಸಹಕಾರಿಯಾಗಿದೆ ಯಾಕಂದರೆ ಇದು ಬೇಗನೆ ಜೀರ್ಣ ಆಗುವುದಿಲ್ಲ ಜೊತೆಗೆ ಹೊಟ್ಟೆ ತುಂಬಿದ ಅನುಭವ ಕೂಡ ಕೊಡ್ತದೆ ಮತ್ತು ಇದರಲ್ಲಿ ಕೊಬ್ಬಿನ ಅಂಶ ಇಲ್ಲ ಕ್ಯಾಲೋರೀಸ್ ಕೂಡ ತುಂಬಾ ಕಡಿಮೆ ಇದೆ ಹಾಗೆ ಇದು ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಸಹಕಾರಿ ಥೈರಾಯ್ಡ್ನ ಸಮಸ್ಯೆ ಇರುವವರು ಅಂದರೆ ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಇರುವವರು ಹಲಸಿನ ಹಣ್ಣನ್ನು ಸೇವಿಸಿದ್ರೆ ತುಂಬಾ ಒಳ್ಳೆಯದು ಇದು ನಮ್ಮ ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನ್ ಪ್ರೊಡ್ಯೂಸ್ ಆಗಲಿಕ್ಕೆ ಮತ್ತೆ ಹೀರಿಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡ್ತದೆ ನೋಡಿದ್ರಲ್ಲ ಹಲಸಿನ ಹಣ್ಣನ್ನು ತಿನ್ನುವುದರಿಂದ ಎಷ್ಟೊಂದು ಪ್ರಯೋಜನಗಳಿವೆ ಅಂತ ಆದ್ರೆ ಹಲಸಿನ ಹಣ್ಣು ಆರೋಗ್ಯಕ್ಕೆ ಒಳ್ಳೇದಂತ ಹೇಳಿ ಜಾಸ್ತಿ ತುಂಬಾನೇ ಜಾಸ್ತಿ ಕೂಡ ತಿನ್ಬಾರ್ದು ಅಗತ್ಯಕ್ಕಿಂತ ಜಾಸ್ತಿ ತಿನ್ಬಾರ್ದು ಹೊಟ್ಟೆ ಉಬ್ಬರದಂತ ಸಮಸ್ಯೆ ಉಂಟಾಗ್ತದೆ ಹಿತಮಿತವಾಗಿ ಸೇವಿಸಬೇಕು ಹಲಸಿನ ಹಣ್ಣಿನಿಂದ ವಿವಿಧ ತಿಂಡಿ ತಿನಿಸುಗಳನ್ನು ಮಾಡ್ತಾರೆ ಇದರಲ್ಲಿ ನನಗೆ ಹಲಸಿನ ಹಣ್ಣಿನ ಗಟ್ಟಿ ಇಷ್ಟ ನಿಮಗೆ ಯಾವುದಿಷ್ಟ ಅಂತ ಕಮೆಂಟ್ ಮಾಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ನೀವು ಇಷ್ಟರವರೆಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಸೈಟಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಇದರಿಂದಾಗಿ ನಿಮಗೆ ನೋಟಿಫಿಕೇಶನ್ಗಳು ಬೇಗನೆ ಸಿಗ್ತದೆ ಧನ್ಯವಾದಗಳು ಫ್ರೆಂಡ್ಸ್